ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 16 ಒಂದು ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನಾವು ಮಾಡ್ತಕ್ಕಂಥ ಕಂಟೆಂಟು ನಿಮ್ಗೆ ಮನಸಾಪೂರ್ವಕವಾಗಿ ಇಷ್ಟ ಆಗ್ತಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಅದಲ್ಲದೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿರಿ, ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಸ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋ ಇವತ್ತಿನ ಒಂದು ಬೆಂಕಿಯ ಪ್ರಶ್ನೆಯೊಂದಿಗೆ. ನೋಡಿರಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರಪ್ಪ ಅಂದ್ರೆ, ಯಾವ ದಿನದಂದು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ನು, ಆಗಸ್ಟ್ 15 ಈಸ್ ದಿ ರೈಟ್ ಆನ್ಸರ್. ರೀಸೆಂಟಾಗಿ ನಮ್ಮ ಒಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಒಂದು ನಿನ್ನೆ ಭಾಷಣ ಸಂದರ್ಭದಲ್ಲಿ ಸುಮಾರು 14 ಯೋಜನೆಗಳನ್ನು ಘೋಷಿಸಿದ್ದಾರೆ. ಈ 14 ಯೋಜನೆಗಳಲ್ಲಿ ಇದನ್ನು ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ನಾನು ನಿಮಗೆ ಇದನ್ನು ಪ್ರಶ್ನೆಯನ್ನು ಕೇಳಿದ್ದೆ, ಅದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಎಸ್ಸಿಗೆ ನಾವು ಏನು ಮಾಡೋಣ, ನಿನ್ನೆ ಬಸವರಾಜ ಬೊಮ್ಮಾಯಿಯವರು ಸುಮಾರು 14 ಯೋಜನೆಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಸೊ 14 ಯೋಜನೆಗಳಲ್ಲಿ ಪ್ರಮುಖವಾದವುಗಳನ್ನು ನಾವು ಈಗ ಚರ್ಚೆ ಮಾಡೋಣ. ಇನ್ನು ಕೆಲವೊಂದಿಷ್ಟು ನಾವು ಏನು ಮಾಡ್ತೀವಿ, ಮ್ಯಾಗ್ಝಿನಲ್ಲಿ ಕವರ್ ಮಾಡೋಣ. ನೋಡಿರಿ, ಮೊದಲನೇದು ಯಾವ್ದಪ್ಪ ಅಂದ್ರೆ, ನಮಗೆ ಗೊತ್ತಿರುವ ಹಾಗೆ 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಾವು ನಿನ್ನೆ ಏನು ಮಾಡಿದ್ವಿ ರೀ, ಸೆಲೆಬ್ರೇಟ್ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ರೆ 14 ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ 14 ಯೋಜನೆಗಳಲ್ಲಿ ಮೊದಲನೇದಾದಪ್ಪ ಅಂದ್ರೆ ಅಮೃತ ಗ್ರಾಮ ಪಂಚಾಯತ್ಗಳು ಅಂತಕ್ಕಂಥದ್ದು. ಹಾಗಾದರೆ ಅಮೃತ ಗ್ರಾಮ ಪಂಚಾಯತ್ಗಳು ಅಂದ್ರೆ ಏನಪ್ಪಾ ಅಂದ್ರೆ, 750 ಪಂಚಾಯತ್ಗಳಲ್ಲಿ ಏನು ಮಾಡಿದ್ರೆ ಬೀದಿ ದೀಪ ಸೌರ ದೀಪ ಅಳವಡಿಕೆ ಮಾಡೋದು, ಅದಲ್ಲದೆ 100% ಘನ ತ್ಯಾಜ್ಯ ವಿಂಗಡಣೆ ಹಾಗೂ ವಿಲೇವಾರಿ ಸೇರಿದಂತೆ ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿ ಅನುಷ್ಠಾನ ಮಾಡೋದು. ಒಟ್ಟಾರೆಯಾಗಿ ಅಮೃತ ಗ್ರಾಮ ಪಂಚಾಯತಿ ಅಂದ್ರೆ 750 ಗ್ರಾಮ ಪಂಚಾಯತಿಗಳನ್ನು ಸೆಲೆಕ್ಟ್ ಮಾಡೋದು, ಆ ಗ್ರಾಮ ಪಂಚಾಯತಿಗಳಿಗೆ ಬೀದಿ ದೀಪ ಸೌರ ದೀಪ ಮತ್ತು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು, ಅದಲ್ಲದೆ ಮೂಲ ಸೌಕರ್ಯವನ್ನು ಒದಗಿಸುವುದು ಈ ಒಂದು ಅಮೃತ ಗ್ರಾಮ ಪಂಚಾಯತಿಯ ಪ್ರಮುಖ ಉದ್ದೇಶವಾಗಿದೆ. ಇಷ್ಟು ನಮ್ಮ ತಲೆಯಲ್ಲಿ ಇರಬೇಕು. ಇನ್ನು ಅದೇ ತರನಾಗಿ ಅಮೃತ ಗ್ರಾಮೀಣ ವಸತಿ ಯೋಜನೆ ಅಂತಕ್ಕಂಥದ್ದು, ನೋಡ್ರಿ, ಅಮೃತ ಗ್ರಾಮೀಣ ವಸತಿ ಯೋಜನೆ ಅಂದ್ರೆ ಏನಪ್ಪ ಅಂದ್ರೆ, ಈ ಯೋಜನೆ ಅಡಿಯಲ್ಲಿ ಸೇಮ್ 750 ಗ್ರಾಮ ಪಂಚಾಯತ್ಗಳಲ್ಲಿ ವಸತಿ ರಹಿತ ಆಶ್ರಯ ರಹಿತವನ್ನು ಗುರುತಿಸಿ ಸರ್ವರಿಗೂ ವಸತಿಯನ್ನು ಕಲ್ಪಿಸುವ ಯೋಜನೆಯಾಗಿದೆ. ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ 750 ಗ್ರಾಮ ಪಂಚಾಯತ್ಗಳನ್ನು ಸೆಲೆಕ್ಟ್ ಮಾಡೋದು, ಯಾರಿಗೆ ಒಂದು ವಸತಿ ಸೌಲಭ್ಯವಿಲ್ಲೋ ಅವರಿಗೆ ಈ ವಸತಿ ಸೌಲಭ್ಯವನ್ನು ಒದಗಿಸುವುದು ಅಮೃತ ಗ್ರಾಮ ವಸತಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ವೆರಿ ಇಂಪಾರ್ಟೆಂಟು. ಈ ಥರ ಪ್ರಶ್ನೆಗಳನ್ನು ನಿಮ್ಗೆ PCPSI ಡೈರೆಕ್ಟ್ ಉದ್ದೇಶ ಏನು ಅಂತ ಕೇಳ್ತಾರೆ. ಆದುದರಿಂದಾಗಿ ಈ ಅಂಕಿ ಗೊತ್ತಿರಬೇಕು, 750 ಅಂತಕ್ಕಂಥದ್ದು, 750 ಅಂತಕ್ಕಂಥದ್ದು. ಇನ್ನು ಅದೇ ಥರನಾಗಿ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ಅಂತಕ್ಕಂಥದ್ದು ಇದೊಂದು ಯೋಜನೆ ತಂದಿದ್ದಾರೆ. ಆದರೆ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಏನಪ್ಪಾ ಅಂದ್ರೆ, ರೈತರಾಗಿರ್ಬೋದು, ನೇಕಾರರಾಗಿರ್ಬೋದು ಅಥವಾ ಮೀನುಗಾರಿಕೆ ಆಗಿರ್ಬೋದು, ಈ ಉತ್ಪನ್ನಗಳ ಉತ್ತಮ ಮಾರುಕಟ್ಟೆಗೆ ವಿಶೇಷ ಪ್ರೋತ್ಸಾಹ ನೀಡಲು 750 ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು. ಇದರಲ್ಲಿ ಏನು ಮಾಡ್ತಾರೆ, 750 ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದಕ್ಕೆ ಎಷ್ಟು ಖರ್ಚು ಬಿಡುತ್ತಪ್ಪ ಅಂದ್ರೆ, 225 ಕೋಟಿ ಖರ್ಚು ಮಾಡ್ತಾರಪ್ಪ, 20 ಲಕ್ಷ ರೂನಂತೆ ಪ್ರತಿ 3 ವರ್ಷಕ್ಕೆ. ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಅಸ್. ವಾಟ್ ಈಸ್ ದ ರಿಕ್ವೈರ್ಡ್ ಟು ಅಸ್, ಈ ಒಂದು ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ಯೋಜನೆ ಅಡಿಯಲ್ಲಿ ಎಷ್ಟು 750 ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು, ಇದು ಯಾರಿಗೆ ಹೆಲ್ಪ್ ಆಗುತ್ತಂದ್ರೆ, ಒಂದು ಮೀನುಗಾರಿಕೆ ಆಗಿರ್ಬೋದು, ರೈತರಾಗಿರ್ಬೋದು ಮತ್ತು ನೇಕಾರರಿಗೆ ಅಲ್ಲಿ ತಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಏನಾಗುತ್ತೆ ರೀ, ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಇನ್ನು ಅದೇ ಥರ ನಾವು ಮುಂದೆ ನೋಡ್ತಾ ಬಂದಕ್ರೆ, ಅಮೃತ ನಿರ್ಮಲ ನಗರ, ನೋಡ್ರಿ ವೆರಿ ಇಂಪಾರ್ಟೆಂಟು, ಅಮೃತ ನಿರ್ಮಲ ನಗರ, ಈ ನಗರದ ಅಡಿಯಲ್ಲಿ ನೋಡ್ರಿ 75 ನಗರದ ಸ್ಥಳೀಯ ಸಂಸ್ಥೆಗಳನ್ನು ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡಲು ಅಮೃತ ನಿರ್ಮಲ ನಗರವನ್ನು ಜಾರಿಗೆ ತರಲಾಗುತ್ತೆ. ನೋಡಲಿ, ಕೇವಲ ಇಲ್ಲಿ 75 ನಗರಗಳಿದ್ದಾವೆ ಸ್ಥಳೀಯ ಸಂಸ್ಥೆಗಳು, ಅಲ್ಲಿ ಎಷ್ಟಿತ್ತು, 750 ಪ್ರತಿ ಬಾರಿ. ಆದ್ದರಿಂದ ಈ ಡಿಫ್ರೆನ್ಸು ನಿಮ್ಮ ತಲೆಯಲ್ಲಿ ಇರಬೇಕು. ಇನ್ನು ತದನಂತರದಲ್ಲಿ ನೋಡ್ತಾ ಬಂದಕ್ರೆ, ಅಮೃತ ಶಾಲಾ ಸೌಲಭ್ಯ ಯೋಜನೆ, ಇಲ್ಲಿ ಕೂಡ ಏನು ಮಾಡ್ತಾರೆ, 750 ಶಾಲೆಗಳಿಗೆ ಏನು ಮಾಡ್ತಾರೆ, ಸುಸಜ್ಜಿತ ಕಟ್ಟಡ ಆಗಿರ್ಬೋದು, ಪ್ರಯೋಗಾಲಯ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಇವೆಲ್ಲವನ್ನು ಮೂಲ ಸೌಕರ್ಯಗಳು ಏನೇನೋ ಒಂದು ಶಾಲಾ ಕಾಲೇಜುಗಳಿಗೆ ಬೇಕು, ಶಾಲೆಗಳಿಗೆ ಬೇಕು, ಆ ಒಂದು ಶಾಲೆಗಳಿಗೆ ಒದಗಿಸುವ ಕೆಲಸ ಮಾಡಲಾಗುತ್ತೆ. ಒಟ್ಟಾರೆಯಾಗಿ 750 ಶಾಲೆಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು ಅದೇ ಥರನಾಗಿ ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆ, ಇಲ್ಲಿ ಕೂಡ 750 ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಗುರುತಿಸಿ ರಚನಾತ್ಮಕ ಸಮುದಾಯಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆಯನ್ನು ಮಾಡ್ತಾರೆ.
ಇನ್ನು ತದನಂತರದಲ್ಲಿ ನಾವು ಅಮೃತ ಕ್ರೀಡಾ ದತ್ತಿ ಯೋಜನೆ, ದತ್ತು ಯೋಜನೆ ವೆರಿ ಇಂಪಾರ್ಟೆಂಟ್ ನೋಡಿರಿ, ಇದು ಇದಕ್ಕೆ ಕೇಳುವ ಚಾನ್ಸ್ ಇದೆ. ಅಮೃತ ಕ್ರೀಡಾ ದತ್ತು ಯೋಜನೆ ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ನಾವು ಮುಂದೆ ಬರ್ತಕ್ಕಂಥ 2024ರಲ್ಲಿ ಏನು ನಡೀತಾ ಇದೆ, ಪ್ಯಾರಿಸ್ ಒಲಿಂಪಿಕ್ಸ್ ನಡೀತಾ ಇದೆ. ಆ ಪ್ಯಾರಿಸ್ ಒಲಿಂಪಿಕ್ಸ್ದಲ್ಲಿ ಭಾರತದ ಮತ್ತು ಕರ್ನಾಟಕದ ಒಂದು ಒಂದು ಹೆಮ್ಮೆಯ ಪತಾಕೆಯನ್ನು ಹಾರಿಸುವಗೋಸ್ಕರ ಒಂದು 75 ಕ್ರೀಡಾಪಟುಗಳು ಅವರು ದತ್ತು ಆಗಿರಬೇಕು, ಅವ್ರ ತಂದೆ ತಾಯಿನ ಕಳ್ಕೊಂಡಿರಬೇಕು. ಅಂಥ ಮಕ್ಕಳನ್ನು ತೆಗೆದುಕೊಂಡು ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಪ್ಯಾರಿಸ್ ಒಲಿಂಪಿಕ್ಸ್ಗೆ ರೆಡಿ ಆಗೋ ಥರ ಮಾಡೋದು ಈ ಅಮೃತ ಕ್ರೀಡಾ ದತ್ತು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಕೊನೆ 8ನೇ ವಿವರದಲ್ಲಿ ನಾನು ಸಂಗೊಳ್ಳಿ ರಾಯಣ್ಣನ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಸರ್ಕಾರ ಇತ್ತೀಚೆಗೆ ಏನು ಮಾಡಿದರೆ ನಿರ್ಧಾರವನ್ನು ಮಾಡಿದೆ. ಯಾವ ಪಾತ್ರ ಯಾವಾಗಂದರೆ ಆಗಸ್ಟ್ 15ರಂದು. ಎಸ್, ಈ ಥರ ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿರಬೇಕು. ಇನ್ನೂ ಎಷ್ಟು ಯೋಜನೆಗಳಿದಾವೆ ಪಾತ್ರ, ಇನ್ನೂ 6 ಯೋಜನೆಗಳಿದ್ದಾವೆ. ಇವೆಲ್ಲವೂ ಕೂಡ ನಮ್ಮ ಮ್ಯಾಗಝಿನಲ್ಲಿ ಅಥವಾ ನಮ್ಮ PDF ನೋಟ್ಸಲ್ಲಿ ನಾವು ಕವರ್ ಮಾಡ್ತೀವಿ, ಅವಾಗ ನೀವು ಇದನ್ನು ಓದುವರಂತೆ. ಎಸ್, ಈಗ ನಾವು ನೆಕ್ಸ್ಟ್ ನ್ಯೂಸನ್ನು ನೋಡೋಣ. ವೆರಿ ಇಂಪಾರ್ಟೆಂಟು ನೋಡ್ರಿ, ನೆಕ್ಸ್ಟ್ ನ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದ್ರೆ, ಏನು ಪ್ರಶ್ನೆ ಕೇಳಿದ್ರಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಶ್ರಫ್ ಘನಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಅಫ್ಘಾನಿಸ್ತಾನ್ ಈಸ್ ದಿ ರೈಟ್ ಆನ್ಸರ್. ನೋಡ್ರಿ, ಅಫ್ಘಾನಿಸ್ತಾನದಲ್ಲಿ ಒಂಥರ ಒಂದು ರಾಕ್ಷಸರ ಆಳ್ವಿಕೆ ಅಂತಲೇ ಹೇಳ್ಬೋದು. ಈ ಒಂದು ಡೆಮೊಕ್ರಾಟಿ ಅಥವಾ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅಫ್ಘಾನಿಸ್ತಾನದಲ್ಲಿ ಮುರಿದು ಬಿದ್ದಿದೆ. ಈ ತಾಲಿಬಾನ್ ಅಂತಕ್ಕಂಥ ಒಂದು ಭಯೋತ್ಪಾದಕ ಒಂದು ಸಂಘಟನೆ ಏನು ಮಾಡ್ತಾ ಇದೆ, ತಾಲಿಬಾನವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದೆ. ಆದುದರಿಂದಾಗಿ ಆಕ್ರಮಿಸಿಕೊಂಡಿದ್ದರಿಂದ ಅಲ್ಲಿ ಅಧ್ಯಕ್ಷರನ್ನು ಹೊಡೆಯುವ ಭೀತಿಯಿಂದಾಗಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಪಾತ್ರ ಅಶ್ರಫ್ ಘನಿ ಅವರು ಒಂದು ಬೇರೆ ದೇಶದಲ್ಲಿ ತಲೆಯನ್ನು ಮರೆಸಿಕೊಂಡಿದ್ದಾರೆ. ಆದ್ದರಿಂದ ಇದು ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಸೊ ದ್ಯಾಟ್ ನಾವೇನು ಮಾಡೋಣ, ಈ ತಾಲಿಬಾನ್ ಯಾರು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಇದಕ್ಕೂ ಮತ್ತು US ಏನು ಸಂಬಂಧ, ಇಲ್ಲಿ ಗಂಟ ಯಾಕೆ ಸುಮ್ಮನಾಗಿದ್ರು ಅನ್ನೋದ್ರ ಬಗ್ಗೆ ಸಹ ವಿಸ್ತಾರವಾಗಿ ನಾವೇನು ಮಾಡೋಣ, ಈಗ ಡಿಸ್ಕಷನ್ ಮಾಡೋಣ. ನೋಡ್ರಿ, ಆ್ಯಕ್ಚುಲಿ ತಾಲಿಬಾನ್ದು ಒಂದು ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಎಲ್ಲಪ್ಪ ಅಂತಂದ್ರೆ 2001ರಲ್ಲಿ ಏನಪ್ಪ ಅಂತಂದ್ರೆ ಸೆಪ್ಟೆಂಬರ್ 11, 2001 ಮಂಗಳವಾರರಂದು ಅಮೆರಿಕದ ಒಂದು ವಿಶ್ವ ವ್ಯಾಪಾರ ಕೇಂದ್ರದ ಮೇಲೆ ಅಲ್ ಖೈದಾ ಭಯೋತ್ಪಾದನಾ ಗುಂಪು ಏನು ಮಾಡುತ್ತೆ, ದಾಳಿ ಮಾಡುತ್ತೆ. ಅದಕ್ಕೆ ನಾವೇನು ಕರಿತೀವಿ, 9/11 ಅಟ್ಯಾಕ್. 9/11 ಅಟ್ಯಾಕ್ ಅಂದರೆ ಅಷ್ಟೇ, ಯಾವುದಪ್ಪ ಅಂದರೆ 9 ಅಂದರೆ ಏನು ಸೂಚಿಸುತ್ತೆ, ನವಂಬರ್ ತಿಂಗಳು ಸೂಚಿಸುತ್ತೆ ಇನ್ನು 11 ಏನು ಸೂಚಿಸ್ತೀರಿ, ಇದೊಂದು ಡೇಟನ್ನು ಸೂಚಿಸುತ್ತೆ. ಅಂದರೆ 9/11 ಅಂತಕ್ಕಂಥದ್ದು ಇದೇನು ಸೂಚಿಸುತ್ತೆ, ಯಾವಾಗ ಅಲ್ಲಿ ಅಟ್ಯಾಕ್ ಆಯ್ತು ಅಂತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ 9/11 ಅಟ್ಯಾಕವನ್ನು ಕ್ಯಾರಿ ಮಾಡಿರ್ತಕ್ಕಂಥ ಒಂದು ಭಯೋತ್ಪಾದನಾ ಸಂಘಟನೆ ಯಾವುದಪ್ಪ ಅಂದ್ರೆ ಅಲ್ ಖೈದಾ ಅಂತಕ್ಕಂಥದ್ದು. ಅವಾಗ ಸುಮಾರು ಜನ ಮರಣವನ್ನು ಹೋಗ್ತಾರೆ ಎಲ್ಲಿಯಪ್ಪ ಅಂತಂದ್ರೆ ಅಮೇರಿಕಾದಲ್ಲಿ. ಸೊ ದಾಟ್ ಅವಾಗ ಅಮೇರಿಕ ಏನು ಮಾಡ್ತದೆ, ನಾನು ಜಗತ್ತಿನಲ್ಲಿರ್ತಕ್ಕಂಥ ಒಂದು ಟೆರರ್ ಅಟ್ಯಾಕ್ಸ್ಗಳು ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದರೆ ಅವರನ್ನು ಹುಡುಕಿ ಹೊಡಿತೀನಿ ಅಂತಕ್ಕಂಥ ಒಂದು ಭಾವನೆಯನ್ನು ತಳ್ಳಿಬಿಟ್ಟು ಅಮೇರಿಕ ಏನು ಮಾಡ್ತದೆ, ಭಯೋತ್ಪಾದನೆ ವಿರುದ್ಧ ತನ್ನ ಯುದ್ಧವನ್ನು ಘೋಷಣೆ ಮಾಡಿಬಿಡ್ತದೆ. ಯಾವಾಗ ಘೋಷಣೆ ಮಾಡ್ತದೆ, 2001ರಲ್ಲಿ ಆಫ್ಟರ್ ದಿ 9/11 ಅಟ್ಯಾಕ್. ತದನಂತರದಲ್ಲಿ ಏನಾಗುತ್ತೆ, ಅಮೆರಿಕ ಏನು ಮಾಡುತ್ತೆ, ಅಲ್ ಖೈದಾ ಭಯೋತ್ಪಾದಕರ ಗುಂಪು ಮತ್ತು ಅದರ ನಾಯಕ ಯಾರಪ್ಪ ಅಂತ ಒಸಾಮಾ ಬಿನ್ ಲಾಡೆನ್ ನನ್ನು ಹಸ್ತಾಂತರಿಸಲು ಅಮೆರಿಕದ ಬೇಡಿಕೆಗಳನ್ನು ತಾಲಿಬಾನ್ ಒಪ್ಪಲಿಲ್ಲ, ಪಾಲಿಸಲಿಲ್ಲ. ಅಮೆರಿಕ ಏನು ಬರ್ತದೆ, ಸಂಶಯ ಬರ್ತದೆ, ಅಮೆರಿಕ ಗೊತ್ತಾಗುತ್ತೆ ನಮ್ಮ ಮೇಲೆ ದಾಳಿ ಮಾಡಿರ್ತಕ್ಕಂಥ ಟೆರರ್ ಅಷ್ಟು ಅದು ಅಲ್ ಖೈದಾ ಟೆರರ್ ಅಟ್ಯಾಕ್ ಆಗ್ಯದ. ಈ ಅಲ್ ಖೈದಾ ಟೆರರ್ ಅಟ್ಯಾಕು ಒಂದು ಟೆರರಿಸ್ಟ್ಗಳು ಎಲ್ಲಿ ಆಡಿಕೊಂಡ್ರಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಆಡಿಕೊಂಡ್ರೆ, ಅವಾಗ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆ ಆಗಿರ್ತೀರಿ, ತಾಲಿಬಾನ್ ಆಳ್ವಿಕೆ ಇತ್ತು. ಅವಾಗ ಏನು ಮಾಡ್ತಾರೆ, ಅಮೆರಿಕದವರು ಒಂದು ಆಫರನ್ನು ಕೊಡ್ತಾರೆ ಯಾರಿಗಂದ್ರೆ, ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನಿಗೆ. ಏನಂತ ಕೊಡ್ತಾರೆ ಅಂದ್ರೆ, ಈ ಒಂದು 9/11 ಅಟ್ಯಾಕ್ ಮಾಡಿದ್ರಲ್ಲ ಅಲ್ ಖೈದಾ ಭಯೋತ್ಪಾದನಾ ಸಂಘ, ಅದರ ಆ ಒಂದು ಸಂಘ ಮತ್ತು ಅದರ ಒಂದು ನಾಯಕ ಯಾರಪ್ಪ ಅಂದ್ರೆ ಉಸಾಮಾ ಬಿನ್ ಲಾಡನನ್ನು ನೀವು ಒಪ್ಪಿಸ್ಬೇಕು ಅಂತ ಒಂದು ಆಫರನ್ನು ಕೊಟ್ಟಾಕ್ರೆ, ಅವಾಗ ತಾಲಿಬಾನ್ ಮಾಡುತ್ತೆ ಈ ಒಂದು ಆಫರನ್ನು ರಿಜೆಕ್ಟ್ ಮಾಡುತ್ತೆ. ಸೊ ದ್ಯಾಟ್ ಈ ಒಂದು ಆಫರನ್ನು ರಿಜೆಕ್ಟ್ ಮಾಡಿದಾಗ ಅಮೆರಿಕ ಏನು ಮಾಡ್ತದೆ, ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡ್ತದೆ. ಈ ಮೂಲಕ ತಾಲಿಬಾನವನ್ನು ಅಧಿಕಾರದಿಂದ ತೆಗೆದುಹಾಕುತ್ತೆ. ಮೊದಲಾದ್ರು ತಾಲಿಬಾನ್ ಅವರು ಏನು ಮಾಡ್ತಿದ್ರು, ಅಫ್ಘಾನಿಸ್ತಾನದಲ್ಲಿ ಅಧಿಕಾರವನ್ನು ಮಾಡ್ತಿದ್ರು. ಯಾವಾಗ ಅಫ್ಘಾನಿಸ್ತಾನ ಒಂದು ಅಮೆರಿಕ 9/11 ಅಟ್ಯಾಕ್ ಆದಮೇಲೆ ಒಂದು ವಾರನ ಘೋಷಣೆ ಮಾಡ್ತು, ಅಫ್ಘಾನಿಸ್ತಾನ ಇರ್ತಕ್ಕಂಥ ತಾಲಿಬಾನ್ ಒಂದು ಅಧಿಕಾರವನ್ನು ಏನು ಮಾಡುತ್ತೆ, ತೆಗೆದುಹಾಕುತ್ತೆ, ತೆಗೆದು ಎತ್ತಿ ಬಿಸಾಕ್ಬಿಡುತ್ತೆ ತಾಲಿಬಾನ್ ಅಧಿಕಾರವನ್ನು. ಅವಾಗ ಏನು ಮಾಡ್ತಾರೆ, ಅಫ್ಘಾನಿಸ್ತಾನದಲ್ಲಿ ಒಂದು ಡೆಮೊಕ್ರಾಟಿಕ್ ಗೌರ್ಮೆಂಟ್ ಅಂತಕ್ಕಂಥದ್ದು, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಕ್ಕಂಥದ್ದು ಆಗುತ್ತದೆ ಅವಾಗ 2011ರಲ್ಲಿ. ಆವಾಗ ಅಮೆರಿಕ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡದೆ ತನ್ನ ಸೈನ್ಯವನ್ನು ಅಫ್ಘಾನಿಸ್ತಾನದಿಂದ ಹಿಂತಿರುಗಿಸಿದೆ. ನೋಡ್ರಿ ಏನು ಮಾಡ್ತು, ಅಫ್ಘಾನಿಸ್ತಾನ 2001ರಲ್ಲಿ ನಾನು ಅಫ್ಘಾನಿಸ್ತಾನದಲ್ಲಿ ಎಂಟ್ರಿ ಆಯಿತು, ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡ್ತೀನಿ, ಜಗತ್ತಿನಲ್ಲಿರ್ತಕ್ಕಂಥ ಭಯೋತ್ಪಾದನೆ ನಿಗ್ರಹ ಮಾಡ್ತೀನಿ ಅಂತ ಒಂದು ಪಾಲಿಸಿಯನ್ನು ಹಾಕ್ಕೊಂಡು ಅಫ್ಘಾನಿಸ್ತಾನದಲ್ಲಿ ತನ್ನ ಟ್ರೂಪ್ಸನ್ನು ತಂದಿಟ್ಟಿತ್ತು, ಸೈನ್ಯವನ್ನು ತಂದಿಟ್ಟಿತ್ತು. ಬಟ್ ಸಂಪೂರ್ಣವಾಗಿ ಭಯೋತ್ಪಾದನೆ, ಸಂಪೂರ್ಣವಾಗಿ ತಾಲಿಬಾನ್, ಸಂಪೂರ್ಣವಾಗಿ ಅಲ್ ಖೈದಾ ಅಂತಕ್ಕಂಥ ಒಂದು ಸಂಘಟನೆಯನ್ನು ಮುರಿಯದೆ
ಇತ್ತೀಚೆಗೆ ಏನು ಮಾಡಿದೆ, ಅಮೆರಿಕ ತನ್ನ ಸಂಘಟನೆ ತನ್ನ ಒಂದು ಸೈನ್ಯವನ್ನು ಅಮೆರಿಕ ದೇಶಕ್ಕೆ ವಾಪಸ್ ಕಳಿಸ್ಕೊಂಡಿದೆ. ಆದ್ದರಿಂದ ಅಮೆರಿಕ ದೇಶವು ಬಲಿಷ್ಠವಾಗಿತ್ತು, ಎಲ್ಲಿ ಅಫ್ಘಾನಿಸ್ತಾನದಲ್ಲಿ ಸೈನ್ಯವನ್ನು ಇಟ್ಟಿತ್ತು. ಆದ್ದರಿಂದ ತಾಲಿಬಾನು ಇಲ್ಲಿ ಗಂಟ ತಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ರು. ಬಟ್ ಇವಾಗ ಏನಾಗಿದೆ, ಅದೊಂದು ಬಲಿಷ್ಠ ಆಗಿಬಿಟ್ಟಿದ್ದಾರೆ ಅವರು. ಆದ್ದರಿಂದಾಗಿ ಅವರೇನು ಮಾಡ್ತಿದ್ದಾರೆ, ಇಡೀ ಅಫ್ಘಾನಿಸ್ತಾನವನ್ನು ತಮ್ಮವನ್ನು ವಶಕ್ಕೆ ತೆಗೆದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ನೀತಿಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಬಟ್ ಎಲ್ಲ ದೇಶದವರು ಕೂಡ ಸುಮ್ಮನೆ ಕೂತಿದ್ದಾರೆ. ಬಟ್ ವೇಟ್ ಆ್ಯಂಡ್ ಸಿ ಹೌ ಆಲ್ ದಿ ನೇಷನ್ಸ್ ಆರ್ ಟೇಕ್ಸ್ ದ ಎಫರ್ಟ್ಸ್, ಯಾವ ಥರ ಒಂದು ಪ್ರಯತ್ನವನ್ನು ಪಡ್ತಾರೆ, ಯಾವ ಥರ ಒಂದು ಅಫ್ಘಾನಿಸ್ತಾನದಲ್ಲಿ ಮತ್ತೆ ಒಂದು ಪೀಸನ್ನು ರೀಸ್ಟೋರ್ ಮಾಡ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥ ವಿಷಯ. ಮತ್ತು ಇದೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಒಂದು ರಾಕ್ಷಸರ ಆಳ್ವಿಕೆ ಅಂತಲೇ ನಾವು ಹೇಳಬಹುದು. ಎಸ್ ಈಗ ಅದೇ ಥರನಾಗ ಸ್ವಲ್ಪ ನಾವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಅಫ್ಘಾನಿಸ್ತಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡ್ರಿ. ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದು ಇದು ಒಂದು ಚಿಕ್ಕ ರಾಷ್ಟ್ರವಾಗಿದ್ದು, ಈ ರಾಷ್ಟ್ರ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದರೆ ಏನಪ್ಪ ಅಂತಂದ್ರೆ ಇದು ನಾಲ್ಕು ಕಡೆಯಿಂದ ಭೂಮಿಯಿಂದ ಆವರಿಸಿದೆ, ಇದು ಸಮುದ್ರಕ್ಕೆ ಟಚ್ಚೇ ಆಗಿಲ್ಲ. ಇದು ಟಚ್ ಆಗಿರ್ತಕ್ಕಂಥದ್ದು ಕಜಕಿಸ್ತಾನು, ತದನಂತರದಲ್ಲಿ ಇರಾನು, ಈ ಕಡೆ ಭಾರತ, ಆಮೇಲೆ ಪಾಕಿಸ್ತಾನು, ಈ ಕಡೆಯಿಂದ ಈ ಥರ ಒಂದು ನಾಲ್ಕು ಕಡೆಯಿಂದ ಅಫ್ಘಾನಿಸ್ತಾನವು ಭೂ ಪ್ರದೇಶದಿಂದ ಸುತ್ತುವರೆದಿದೆ. ಆದ್ದರಿಂದ ಅಫ್ಘಾನಿಸ್ತಾನ್ ಇಸ್ ದ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಹಾಗಾದ್ರೆ ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು ಸರ್ ಅಂತ ಕೇಳಿದಾಗ ನೋಡ್ರಿ, ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ವಾಗಿದೆ. ಹಾಗಾದ್ರೆ ಸರ್, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆ ಸ್ಟಾರ್ಟ್ ಆಗಿದೆ, ಅಫ್ಘಾನಿಸ್ತಾನದಲ್ಲಿ ರಾಕ್ಷಸರ ಆಳ್ವಿಕೆ ಸ್ಟಾರ್ಟ್ ಆಗಿದೆ, ಭಾರತದ ಮೇಲೂ ಕೂಡ ಅದರ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ಕೇಳಿದಾಗ, ಎಸ್ ಫ್ರೆಂಡ್ಸ್, ಅದರ ಒಂದು ಪರಿಣಾಮವನ್ನು ಭಾರತ ಮೇಲೂ ಬೀರುತ್ತೆ ಮತ್ತು ಅಮೆರಿಕ ದೇಶದ ಮೇಲೆ ಬೀರುತ್ತೆ. ಬಟ್ ಯಾಕೆ ನಮ್ಮ ದೇಶದ ಮೇಲೆ ಬೀರುತ್ತೆ ಅಂದ್ರೆ ನೋಡ್ರಿ, ನಮ್ಮ ಗಡಿಯನ್ನು ನಾವು ಅಫ್ಘಾನಿಸ್ತಾನ ಜೊತೆಗೆ ಹಂಚ್ಕೊಂಡಿದ್ದೀವಿ. ಎಷ್ಟಪ್ಪ ಅಂತ 106 ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದ್ದೀವಿ. ಭಾರತದ ಮ್ಯಾಪ್ ಅನ್ನೋ ಒಂಥರ ನಾವು ನೋಡ್ತಾ ಬಂದಕ್ಕ ನೋಡ್ರಿ, ಭಾರತದ ಒಂದು ಮ್ಯಾಪ್ದಲ್ಲಿ POK ಅಂತಕ್ಕಂಥದ್ದು ಪಾಕ್ ಅಕ್ಯುಪೈಡ್ ಕಾಶ್ಮೀರ್, ಅದು ಪಾಕಿಸ್ತಾನ ಅಕ್ಯುಪೈಡ್ ಮಾಡಿಕೊಂಡಿದೆ. ಅಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ ಇದೆ. ತದನಂತರದಲ್ಲಿ ಇಲ್ಲಿ ಇಲ್ಲಿ ಅಫ್ಘಾನಿಸ್ತಾನ ಭಾರತ ಜೊತೆ 106 ಕಿಲೋಮೀಟರ್ ಗಡಿಯನ್ನು ಹಂಚ್ಕೊಂಡಿದೆ. ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಗಡಿ ಮಧ್ಯದಲ್ಲಿ ಒಂದು ರೇಖೆ ಇದೆ. ಆ ರೇಖೆ ಯಾವುದಪ್ಪ ಅಂತಂದ್ರೆ ಡುರ್ಯಾಂಡ್ ರೇಖೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟು, ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿರ್ತಕ್ಕಂಥ ರೇಖೆ ಯಾವುದು ಸರ್ ಅಂತ ಕೇಳಿದಾಗ ಅದು ಡುರ್ಯಾಂಡ ರೇಖೆ ಅಂತಕ್ಕಂಥದ್ದು. ಇನ್ನೊಂದು ಪಾಯಿಂಟ್ ಅಂತ ತಲೆ ಇಟ್ಟಬೇಕೇನಪ್ಪ ಅಂದ್ರೆ, ಭಾರತದೊಂದಿಗೆ ಅತ್ಯಂತ ಕಡಿಮೆ ಗಡಿ ಹಂಚಿಕೊಂಡಿರ್ತಕ್ಕಂಥ ದೇಶವಾಗಿದೆ. ಅತ್ಯಂತ ಕಡಿಮೆ ಗಡಿಯನ್ನು ಹಚ್ಚಿಕೊಂಡಿರ್ತಕ್ಕಂಥ ದೇಶ ಯಾವುದ್ರಿ, ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ಎಷ್ಟು ಕಿಲೋಮೀಟರ್ ಹಚ್ಕೊಂಡಿದ್ರಿ, 106 ಕಿಲೋಮೀಟರ್ ಹಚ್ಕೊಂಡಿದೆ. ಹಾಗಾದ್ರೆ ಅಫ್ಘಾನಿಸ್ತಾನದ ರಾಜಧಾನಿ ಯಾವುದ್ರಿ, ಕಾಬೂಲ್. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಇದು ನಮಗೆ ಸ್ವಲ್ಪ ಏನಾಯಿತು, ಕಾಬೂಲ್ ಪದೇ ಪದೇ ನ್ಯೂಸಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಆದ್ದರಿಂದ ಏನು ಮಾಡಿದ್ವಿ, ಇವ್ರ ಹಿಸ್ಟ್ರಿ ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ನೋಡ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದ್ರೆ, ಇತ್ತೀಚೆಗೆ ನಿಧನ ಹೊಂದಿದ ಗೆರ್ಡ್ ಮುಲ್ಲರ್ ಯಾವ ದೇಶದ ಆಟಗಾರ ಅಂತ ಪ್ರಶ್ನೆ ಕೇಳಿದರೆ, ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ದಟ್ ಈಸ್ ಎರಡನೇ ಆಪ್ಷನ್ನು, ಜರ್ಮನಿ ಈಸ್ ದಿ ರೈಟ್ ಆನ್ಸರ್. ನೋಡ್ರಿ, ವಿಶ್ವಕಪ್ನಲ್ಲಿ ಗರಿಷ್ಠ ಗೋಲುಗೊಳಿಸಿದ 3ನೇ ಸಾಧಕ ಎಂಬ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ, ಗೆರಡ ಮುಲ್ಲಾರ್ ಅವರು ನಿಧನ ಹೊಂದಿದ್ದಾರೆ. ಆದ್ದರಿಂದಾಗಿ ನಾವೇನು ಮಾಡೋಣ, ಸ್ವಲ್ಪ ಇವ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಕ್ಕೆ ನೋಡ್ರಿ, ಗೆರಡ ಮುಲ್ಲಾರ್ ಅವರು ಸಂಬಂಧಿಸಿದ ಆಟ ಯಾರು, ಫುಟ್ಬಾಲ್. ಗೋಲ್ ಎಲ್ಲಿ ಮಾಡ್ತಾರೆ, ಫುಟ್ಬಾಲ್ ಆಟದಲ್ಲಿ ಇರುತ್ತೆ. ಇದನ್ನ ಇವರು ಯಾವ ದೇಶದ ಆಟಗಾರ ಸರ್ ಅಂತ ಕೇಳಕ್ರ, ಇವರು ಜರ್ಮನಿ ದೇಶದ ಆಟಗಾರರು. ಇನ್ನು ಇವರ ಸಾಧನೆ ಬಗ್ಗೆ ನೋಡ್ತಾ ಬಂದಕ್ಕೆ ನೋಡ್ರಿ, 1970 ಮತ್ತು 74 ವಿಶ್ವಕಪ್ನಲ್ಲಿ ಗರಿಷ್ಠ ಗೋಲು ಗಳಿಸಿದ 3ನೇ ವ್ಯಕ್ತಿಯಾಗಿದ್ದಾರೆ. ಅತ್ಯಂತ ಹೆಚ್ಚು ಗೋಲು ಗಳಿಸಿದ 3ನೇ ವ್ಯಕ್ತಿ. ಆದರೆ ಸರ್, ಗೆರ್ಡ್ ಮುಲ್ಲರ್ ಅವರು 3ನೇ ವ್ಯಕ್ತಿ, ಅದರ ಮೊದಲಿಬ್ಬರು ಸಾಹಸಿಗಳು ಯಾರು ಸರ್ ಅಂತ ಕೇಳಿದಕ್ಕೆ ನೋಡ್ರಿ, ಮಿರುಸ್ಲಾವ ಕ್ಲೋಸ್ ಅಂತಕ್ಕಂಥ ವ್ಯಕ್ತಿ, ದಟ್ ಈಸ್ ಅ 16 ಗೋಲುಗಳನ್ನು ಮಾಡಿಬಿಟ್ಟು ಪ್ರಥಮ ಸ್ಥಾನದಲ್ಲಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ರೊನಾಲ್ಡ್ ಅಂತಕ್ಕಂಥ ವ್ಯಕ್ತಿ ಎರಡನೇ ಸ್ಥಾನದಲ್ಲಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು, ನಮ್ಮ ಎಕ್ಸಾಮಿಗೆ ಏನು ಗೊತ್ತಿರಬೇಕು, ಗೆರ್ಡ್ ಮುಲ್ಲರ್ ಅಂತಕ್ಕಂಥವ್ರು ಜರ್ಮನ್ ದೇಶಕ್ಕೆ ಸಂಬಂಧಿಸಿದ್ದಾರೆ, ಇವರ ಸಂಬಂಧಿಸಿದ ಆಟ ಫುಟ್ಬಾಲ್, ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಇವರ ಒಂದು ಸಾಧನೆ ಅಂದರೆ, 3ನೇ ಸಾಧಕ, ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಈಗ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದ್ರಪ್ಪ ಅಂದ್ರೆ, ಇತ್ತೀಚೆಗೆ ರಾಜೀನಾಮೆ ನೀಡುತ್ತಿರುವ ಮಹಿದ್ದೀನ್ ಯಾಸಿನ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ, ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ದಟ್ ಈಸ್ ಮಲೇಷ್ಯಾ ಈಸ್ ದಿ ರೈಟ್ ಆನ್ಸರ್. ನೋಡ್ರಿ, ಈ ಒಂದು ಮಲೇಷ್ಯಾದಲ್ಲಿ ಏನು ಒಂದು ಸಿಚುವೇಶನ್ ಆಗ್ತದೆ ಅಂದ್ರೆ, ಅಲ್ಲಿ ಒಂದು ಯಾವುದೇ ಪಕ್ಷಕ್ಕೆ ಒಂದು ಬಹುಮತ ಇಲ್ಲ, ಅಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದಾಗಿ ಈ ಒಂದು ಮಹಿಯುದ್ದೀನ್ ಯಾಸಿನ್ ಅಂತಕ್ಕಂಥ ಪ್ರಧಾನಮಂತ್ರಿಯಾಗಿದ್ದರದ್ದು, ಅವ್ರು ಏನು ಮಾಡ್ತಾ ಇದ್ದಾರೆ, ರೀಸೆಂಟಾಗಿ ಅಲ್ಲಿ
ಒಂದು ರಾಜೀನಾಮೆಯನ್ನು ಕೊಡಲು ಸಿದ್ಧನಾಗಿದ್ದಾರೆ. ಆದ್ದರಿಂದ ಈ ಥರ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಕರೆಂಟ್ ಇವೆಂಟ್ಸಲ್ಲಿ ಇರ್ತಕ್ಕಂಥದ್ದು. ಸೊ ದಟ್ ನಾವೇನು ಮಾಡೋಣ, ನಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಬೋಣ ನೋಡ್ರಿ. ಮಲೇಷ್ಯಾ ಬಗ್ಗೆ ಮಾತಾಡ್ತಾ ಬಂದಕ್ಕೆ ನೋಡಿ, ಮಲೇಷ್ಯಾದ ರಾಜಧಾನಿ ಯಾವುದದ ರೀ? ಕೌಲಾಲಂಪುರ್ ಅದ. ಅದರದ ಒಂದು ಕರೆನ್ಸಿ ಯಾವುದದ ರೀ? ರಿಂಗಿಟ್. ವೆರಿ ಇಂಪಾರ್ಟೆಂಟು, ರಿಂಗಿಟ್ ಕರೆನ್ಸಿ ಯಾವ ದೇಶದಾಗ ರೀ? ಮಲೇಷ್ಯಾ ದೇಶದ ಕರೆನ್ಸಿ ಆಗಿದೆ. ಇಷ್ಟು ನಮ್ಮ ತಲೆಯಲ್ಲಿ ಇರಬೇಕು. ಎಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನದಕ್ಕೆ ಹೇಳಿದ್ರಪ್ಪ ಅಂತಾರೆ, ಬ್ರಾಬೋ ಅಥವಾ ಬ್ರೇವ್ ರೋಬೋಟ್ ಈ ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ನೋಡ್ರಿ. ಬ್ರಾಬೋ ಅಥವಾ ಬ್ರೇವ್ ರೋಬೋಟ್ವನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಹೆಮ್ಮೆಯ ಭಾರತ ಈಸ್ ದಿ ರೈಟ್ ಆನ್ಸರ್. ನೋಡ್ರಿ, ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ವಿ. ಆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಆಲ್ರೆಡಿ ನಿನ್ನೆ ನಾನು ಹೇಳಿದ್ದೆ, ಇದರ ಬಗ್ಗೆ ಅಂದರೆ ಭಾರತ ಸಾಧನೆ ಕುರಿತು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ. ಭಾರತ ಒಂದು ಬಾಹ್ಯಾಕಾಶದಲ್ಲಿ ಏನು ಸಾಧನೆ ಮಾಡಿತ್ತು, ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿತ್ತು, ಬಾಹ್ಯಾಕಾಶ ಒಂದು ವಿತ್ತೀಯ ಕ್ಷೇತ್ರದಲ್ಲಿ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಏನು ಸಾಧನೆಯನ್ನು ಮಾಡಿದೆ ಅಂತ ನಾನು ಏನು ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಈಗ ಏನು ಮಾಡೋಣ, ನಾವು ಮಾಹಿತಿ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ, ದ್ಯಾಟ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಭಾರತ ಯಾವ ಥರ ಸಾಧನೆ ಮಾಡಿದೆ ಅಂತಕ್ಕಂಥದ್ದು ಸ್ವಲ್ಪ ತಿಳ್ಕೊಬೇಡ ನೋಡ್ರಿ. ಇದು ನಿಮ್ಮ ತಲೆ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟು. ಬ್ರಾಬೋ ರೋಬೋಟನ್ನು ತಯಾರಿಸಿದ ದೇಶ ಭಾರತ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಇರಬೇಕು. ಹಾಗಾದರೆ ಸರ್, ಇದು ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಬಂದಕ್ಕೆ ನೋಡ್ರಿ, ಯಾವ ಕ್ಷೇತ್ರ ಅಂತ ಹೇಳಿದೆ ನಾನು? ಮಾಹಿತಿ ಮತ್ತು ತಂತ್ರಜ್ಞಾನ. ಯಾವ ಕ್ಷೇತ್ರ ಹೇಳ್ರಿ? ಮಾಹಿತಿ ಮತ್ತು ತಂತ್ರಜ್ಞಾನ. ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ತಾ ಬಂದಕ್ಕ ನೋಡ್ರಿ, ಭಾರತೀಯ ಮೂಲದ ವಿಜ್ಞಾನಿ ಒಬ್ಬ ಯಾರಪ್ಪ ಅಂತಂದ್ರೆ ಮನು ಪ್ರಕಾಶ್ ಅಂತಕ್ಕಂಥ ವ್ಯಕ್ತಿ. 2015 ವಿಶ್ವದ ಜಲ ಆಧಾರಿತ ಕಂಪ್ಯೂಟರ್ವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡ್ರಿ, ವಿಶ್ವದ ಮೊದಲ ಜಲ ಆಧಾರಿತ, ವಿಶ್ವದ ಮೊದಲ ಜಲ ಆಧಾರಿತ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ದೇಶ ಅಂದರೆ ಯಾವುದಪ್ಪ ಅಂತ, ನಮ್ಮ ಹೆಮ್ಮೆಯ ಭಾರತ. ಹಾಗಾದರೆ ಭಾರತದ ಯಾವ ವ್ಯಕ್ತಿ ಸರ್ ಅಂತ ಕೇಳಿದಕ್ಕೆ, ಮನು ಪ್ರಕಾಶ್ ಅಂತಕ್ಕಂಥ ವ್ಯಕ್ತಿ. ಎಷ್ಟರಲ್ಲಿ? 2015. ಭೌತಶಾಸ್ತ್ರದ ಚಲಿಸುವ ನೀರಿನ ಹನಿಗಳನ್ನು ಸಿದ್ಧಾಂತದ ಆಧಾರದಲ್ಲಿ ಈ ಕಂಪ್ಯೂಟರ್ವನ್ನು ಇವರು ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ದಾರೆ. ಇನ್ನು ಅದೇ ತರನಾಗಿ ಭಾರತೀಯ ಮೂಲದ 13 ಬಾಲಕ ಶುಭಂ ಬ್ಯಾನರ್ಜಿ ಕಡಿಮೆ ವೆಚ್ಚದಲ್ಲಿ ಬ್ರೈಲ್ ಪ್ರಿಂಟರ್ ಅಂತಕ್ಕಂಥದ್ದು ಒಂದನ್ನು ಇದು ಅವರು ಸಿದ್ಧಪಡಿಸಿದ್ದಾರೆ. ಇನ್ನು ಅದಲ್ಲದೆ ಭಾರತ ಪ್ರಥಮ ಸ್ವದೇಶಿ ನಿರ್ಮಿತ, ಹೇಳಿದೆ ನಾನು ಬ್ರಾಬೋ, ನೋಡ್ರಿ ವೆರಿ ಇಂಪಾರ್ಟೆಂಟು, ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ರೋಬೋಟ್ ಯಾವುದಪ್ಪ ಅಂತಂದ್ರೆ ಬ್ರಾಬೋ ಅಂತಕ್ಕಂಥದ್ದು ಅಥವಾ ಬ್ರೇವ್ ರೋಬೋಟ್ ಅಂತ ಹೇಳ್ತೀವಿ. ಇದು 2017 ಅನುಷ್ಠಾನಗೊಳಿಸ್ತೀವಿ, ಇದನ್ನು ಪ್ರಥಮ ಬಾರಿಗೆ ಭಾರತ ತಯಾರು ಮಾಡುತ್ತೆ. ಇನ್ನು ಅದೇ ತರನಾಗಿ ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಬಂದಕ್ಕೆ ವೆರಿ ವೆರಿ ಇಂಪಾರ್ಟೆಂಟು, 1987 ಭಾರತಕ್ಕೆ ಸೂಪರ್ ಕಂಪ್ಯೂಟರ್ ಮಾರಾಟ ಮಾಡಲು ಅಮೆರಿಕ ನಿರಾಕರಿಸಿತು. ಅಮೆರಿಕ ಕಡೆಯಿಂದ ನಾವೇನು ಕೇಳಿದೀವಿ, ಸೂಪರ್ ಕಂಪ್ಯೂಟರ್ ಕೊಡಿ ಸರ್ ನಮಗೂ ಕೂಡ ಅಂತ ನಾವೇನು ಮಾಡಿದ್ವಿ, ಅಮೆರಿಕ ಕೇಳಿದೀವಿ. ಬಟ್ ಅಮೆರಿಕ, ನಾನು ನಿಮಗೆ ಸೂಪರ್ ಕಂಪ್ಯೂಟರನ್ನು ಮಾರಾಟ ಮಾಡಲ್ಲ ಅಂತ 1987 ಏನು ಮಾಡ್ತು, ಭಾರತಕ್ಕೆ ರಿಜೆಕ್ಟ್ ಮಾಡ್ತು. ಇದೇ ಚಾಲೆಂಜನ್ನು ಇಟ್ಕೊಂಡು ನಾವು 1991 30 ಕೋಟಿ ವೆಚ್ಚದಲ್ಲಿ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ದ್ಯಾಟ್ ಈಸ್ ಪರಮ್ 800 ನಾವು ತಯಾರು ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು. ಆಲ್ರೆಡಿ ನಿಮ್ಮ PC ಮತ್ತು PSI ಪ್ರಶ್ನೆ ಕೇಳಿದರೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತ ಕೇಳಿದಕ್ಕೆ ಪರಮ 800 ನೋಡ್ರಿ, ಪರಮ 800 ಕಂಪ್ಯೂಟರು. ಇದೊಂದು ಸೂಪರ್ ಕಂಪ್ಯೂಟರ್ವಾಗಿದ್ದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ವಾಗಿದೆ. 1991 ಇದನ್ನು ಏನು ಮಾಡ್ತೀವಿ, ಅಭಿವೃದ್ಧಿಯನ್ನು ಪಡಿಸ್ತೀವಿ. ಇನ್ನು ಅದೇ ಥರನಾಗಿ ಭಾರತದ ಒಂದು ಶಕ್ತಿಯನ್ನು ನೋಡ್ತಾ ಬಂದಕ್ರೆ, ಸದ್ಯ ಭಾರತ ಸೂಪರ್ ಕಂಪ್ಯೂಟರಿಂಗ್ ಕ್ಷೇತ್ರದ ಪ್ರವರ್ಧಮಾನದಲ್ಲಿದ್ದು ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಅಂದರೆ ಭಾರತ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಮಾಡಿದೆ ಸೂಪರ್ ಕಂಪ್ಯೂಟರ್ ಕ್ಷೇತ್ರದಲ್ಲಿ, IT ಕ್ಷೇತ್ರದಲ್ಲಿ. ಯಾಕಂದ್ರೆ ಈ ಒಂದು ಅಮೆರಿಕ ನಮಗೇನು ಮಾಡ್ತೀರಿ, ರಿಜೆಕ್ಟ್ ಮಾಡಿದ್ದು. ಇದೇ ನಾವೇನು ಮಾಡಿದ್ವಿ, ನಮ್ಮ ವೀಕ್ನೆಸ್ಸನ್ನು ನಾವು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ವಿ. ಅದೇ ತರನಾಗಿ ಸೂಪರ್ ಕಂಪ್ಯೂಟರ್ ದಟ್ ಈಸ್ ಅ ಪ್ರತ್ಯುಷ್ ಪುಣೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರೋಲಾಜಿಕಲ್ ಸ್ಥಾಪನೆ ಮಾಡಲಾಗಿದೆ. ನೋಡ್ರಿ ಪ್ರತ್ಯುಷ್ ಅಂತಕ್ಕಂಥದ್ದು, ಪ್ರತ್ಯುಷ್ ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರು ಯಾರಪ್ಪ ಅಂದ್ರೆ ಪುಣೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಿಯೋರಲಾಜಿ ಸ್ಥಾಪನೆ ಮಾಡಲಾಗಿದೆ. ಎಷ್ಟಿಲ್ರಿ? 2018. ಇದು ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ಅದೇ ಥರನಾಗಿ ಇಸ್ರೋದ ಸೆಮಿಕಂಡಕ್ಟರ್ ಲ್ಯಾಬ್ ಕೊಟ್ ಮೈಕ್ರೋಚಿಪ್ ಬಳಸಿಕೊಂಡು IIT ಮದ್ರಾಸ್ನಲ್ಲಿ ಇದನ್ನು ತಯಾರು ಮಾಡಿದರೆ ಅಂತ.
ಸೊ ಒಟ್ಟಾರೆಯಾಗಿ ನಾವು ಐ ಐ ಟಿ ಕ್ಷೇತ್ರದಲ್ಲಿ ಒಂದು ಭಾರತ ಒಂದು ಸಾಧನೆಯನ್ನು ನೋಡ್ತಾ ಬಂದಾಕ್ರೆ ನಮಗೇನು ಗೊತ್ತಿರಬೇಕ್ರಿ, 2015ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜಲ ಆಧಾರಿತ ಕಂಪ್ಯೂಟರನ್ನು ತಯಾರು ಮಾಡ್ತೀವಿ. ಆ ಜಲ ಆಧಾರಿತ ಕಂಪ್ಯೂಟರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರ್ರಿ, ಪ್ರಕಾಶ ಮನು ಅಂತಕ್ಕಂಥ ವ್ಯಕ್ತಿ. ತದನಂತರದಲ್ಲಿ 1987ರಲ್ಲಿ ಅಮೇರಿಕ ನಾವೇನು ಮಾಡ್ತೀವಿ ರೀ, ನಮಗೆ ಸೂಪರ್ ಕಂಪ್ಯೂಟರ್ ಕೊಡಿ ಅಂತ ಕೇಳ್ತೀವಿ. ಅಮೇರಿಕ ನಮಗೆ ಸೂಪರ್ ಕಂಪ್ಯೂಟರ್ ಕೊಡಲ್ಲ. ನಾವೇನು ಮಾಡ್ತೀವಿ, 1991ರಲ್ಲಿ ಅದನ್ನು ಚಾಲೆಂಜ್ ಆಗಿಟ್ಕೊಂಡು ಪರಮ 800 ಒಂದು ಸೂಪರ್ ಕಂಪ್ಯೂಟರನ್ನು ತಯಾರು ಮಾಡ್ತೀವಿ. ಇದು ಭಾರತ ಮೊಟ್ಟ ಮೊದಲು ಸೂಪರ್ ಕಂಪ್ಯೂಟರ್ ಆಗಿದೆ. ಇನ್ನು ಪ್ರತ್ಯಕ್ಷ ಅಂತಕ್ಕಂಥದ್ದು ಒಂದು ರೀಸೆಂಟಾಗಿ ನಾವು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲೇ ಇರಬೇಕು. ಮತ್ತು ಈಗ ನಾವು ಅದೇ ಚಾಲೆಂಜನ್ನು ತೆಗೆದುಬಿಟ್ಟು ಒಂದು ಐ ಐ ಟಿ ಹಬ್ ಆಗಿ ಭಾರತ ಹೊರಹೊಮ್ಮಿದೆ, ಪ್ರತಿ ವಲಯದಲ್ಲಿ ಮುಂಚೂಣಿಲಿದ್ದೀವಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯ. ಎಸ್ ಫ್ರೆಂಡ್ಸ್, ಇವತ್ತಿಗೆ ಈ ಕರೆಂಟ್ ಅಫೇರ್ಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕರೆಂಟ್ ಅಫೇರ್ಸ್ನೊಂದಿಗೆ ಭೇಟಿಯಾಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಮಾಡ್ತಕ್ಕಂಥ ಕಂಟೆಂಟು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ನಾನು ವೀಡಿಯೋ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಅದಲ್ಲದೆ ಇನ್ನೊಂದು ನಿಮಗೆ ಸೂಚನೆ ಏನಪ್ಪ ಅಂತ, ನಿಮಗೆ ಒಂದು ಜುಲೈ ಮಂತದ ಪಿ ಡಿ ಎಫ್ ನೋಟ್ಸ್ ಬೇಕಾದರೆ ಈ ನಂಬರಿಗೆ ನೀವು ಕರೆ ಮಾಡಿಬಿಟ್ಟು ಜುಲೈ ಮಂತದ ಪಿ ಡಿ ಎಫನ್ನು ಸ್ವಲ್ಪ ಚಾರ್ಜ್ ಆಗುತ್ತೆ, ಅದನ್ನು ಪೇ ಮಾಡಿಬಿಟ್ಟು ನೀವು ಪಡ್ಕೋಬಹುದು. ಇನ್ನು ಆಗಸ್ಟ್ ಫಸ್ಟ್ ಪಾರ್ಟ್ ಅಂದರೆ 1ನೇ ತಾರೀಕಿಂದ 15ನೇ ತಾರೀಕಿನವರೆಗಿನ ಒಂದು ಕರೆಂಟ್ ಅಫೇರ್ಸನ್ನು ನಾವು ಸದ್ಯದಲ್ಲೇ ಒಂದು 2 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ, ಆವಾಗ ನೀವು ಅದನ್ನು ಪರ್ಚೇಸ್ ಮಾಡುವಂತೆ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.